ಈ ಮನೆ ಓನರ್ ಆಗಿರುವಂತ ವಾಸುದೇವರು ಇದ್ದಾರೆ. ಸೊ ಅವ್ರ ಜೊತೆ ಮಾತಾಡೋಣ. ಇವರು ಕೈಟ್ಸ್ ಅವ್ರ ಕಡೆಯಿಂದ ಯಾವ್ಯಾವ ಸರ್ವಿಸಸ್ ನ ತಗೊಂಡಿದ್ದಾರೆ, ಸೊ ಅದರಿಂದ ಅವ್ರು ಹ್ಯಾಪಿ ಇದಾರೋ ಇಲ್ಲೋ ಅನ್ನೋದನ್ನ ಇಲ್ಲಿ ವಿಚಾರಿಸೋಣ. ಸ್ನೇಹಿತರೆ ನಮಸ್ಕಾರ ಸರ್. ನಮಸ್ಕಾರ ಸರ್. ಮೊದಲನೇದಾಗಿ ತಮಗೆ ಕೈಟ್ಸ್ ತಿಳಿದಿದೆ ಹೇಗೆ? ಕೈಟ್ಸ್ ನಾನು ಯೂಟ್ಯೂಬ್, ಇವ್ರದ್ದು ಮನೋಜ್ ಅವ್ರದ್ದು ಯೂಟ್ಯೂಬ್ ನೋಡ್ತಾ ಇದ್ದೆ. ನಂದೇ ಯೂಟ್ಯೂಬ್ ನೋಡ್ತಾ ಇದ್ದೀನಿ. ಸೊ ಅದರಲ್ಲಿ ಸುಮಾರು ಡಿಸೈನ್ಸ್ ಎಲ್ಲ ಬರ್ತಾ ಇತ್ತು. ಅದು ನೋಡ್ತಿದ್ದಂಗೆ ನನಗೆ ಕೈಟ್ಸ್ ಅಡ್ರೆಸ್ ಸಿಕ್ತು ಅವರೊಳಗೆ. ಅದನ್ನ ಫಾಲೋ ಅಪ್ ಮಾಡಿ ನಾನು ಅವ್ರ ಆಫೀಸ್ ಹೋಗಿ ಕನ್ಸಲ್ಟ್ ಮಾಡಿದೆ. ಅವ್ರು ನನಗೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸೈಜಸ್ ಎಲ್ಲ ಕೇಳಿದ್ರು, ಮೆಜರ್ಮೆಂಟ್. ನಾನೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ಅದನ್ನೇ ಕೇಳೋಣ ಅನ್ಕೊಂಡೆ ಸರ್. ತಮ್ದು ಸೈಟ್ ಮೆಜರ್ಮೆಂಟ್ ಎಷ್ಟಿದೆ? ಇದು ಬಂದು 21-25 ಸರ್. ಹಾಫ್ ಸೈಟ್. ಹಾಫ್ ಸೈಟ್ ಆಗಿದೆ ಆಕ್ಚುಲಿ ಸರ್. ಇದರಲ್ಲಿ ಎಷ್ಟು ಫ್ಲೋರ್ ಮನೆ ಕಟ್ಟಿದ್ದೀರಾ? 4 ಫ್ಲೋರ್ ಸರ್ ಆಗಿದೆ ಟೋಟಲ್. ಈಗ 4 ಫ್ಲೋರ್ ಮನೆ ಕಟ್ಟಿದ್ದೀರಾ ಸರ್. ಈ ಫ್ಲೋರ್ ಈ ಮನೆ ಕಟ್ಟೋದಕ್ಕೆ ತಾವು ಕೈಟ್ಸ್ ಇದ್ದ ಯಾವ ಸರ್ವಿಸಸ್ ನ ತಗೊಂಡ್ರೆ? ಫುಲ್ ಸೆಟ್ಅಪ್ ಡ್ರಾಯಿಂಗ್ ತಗೊಂಡಿದ್ ಸರ್. ಕಂಪ್ಲೀಟ್ ಸೆಟ್ಅಪ್ ಡ್ರಾಯಿಂಗ್, ಪ್ಲಿಂತ್ ಇಂದ ಹಿಡಿದು ಫೌಂಡೇಶನ್ ಹಿಡಿದು ಫುಲ್ ಎಲಿವೇಶನ್ ಎಲ್ಲ ಸೇರಿಸಿ ಟೋಟಲ್ ಡ್ರಾಯಿಂಗ್ಸ್. ಟೋಟಲ್ ಡ್ರಾಯಿಂಗ್ ಅನ್ನ ತಗೊಂಡ್ರೆ ಸರ್, ಈ ಡ್ರಾಯಿಂಗ್ ಅನ್ನ ತಗೊಳ್ಬೇಕಾದ್ರೆ ಕೈಟ್ಸ್ ಜೊತೆ ತಮ್ಮ ಇಂಟ್ರಾಕ್ಷನ್ ಯಾವ ತರ ಇತ್ತು? ಅಂದ್ರೆ ತಾವು ಇಡ್ಸತಿ ಹೋದ್ರಿ, ಕರೆಕ್ಷನ್ ಎಷ್ಟು ಮಾಡಿದ್ರು, ತಮ್ಗೆ ಡ್ರಾಯಿಂಗ್ ಕೊಡ್ಬೇಕಾದ್ರೆ ಯಾವ್ಯಾವ ವಿಚಾರಗಳನ್ನ ತಿಳಿಸಬೇಕಾಯ್ತು? ಸ್ವಲ್ಪ ನಮ್ಮ ವೀಕ್ಷಕರಿಗೆ ಎಲಬ್ರೇಟೆಡ್ ಆಗಿ ತಿಳಿಸ್ಕೊಡ್ತೀರಾ? ಫಸ್ಟ್ ನಾನು ಇವರು ಮಾರ್ಕೆಟಿಂಗ್ ವೀರಭದ್ರ ಒಂದು ಮೀಟ್ ಮಾಡಿದೆ. ಅವ್ರು ನನಗೆ ಕುಂಡಿಸ್ಕೊಂಡು ಮಾತಾಡಿದ್ರು ಯಾವ ಸೈಜಸ್ ಎಲ್ಲ ತಗೊಂಡ್ರು. ಓಕೆ. ಅದಾದ್ಮೇಲೆ ನಮ್ ಇವರು ಸ್ಟ್ರಕ್ಚರ್ ಇಂಜಿನಿಯರ್ ರಾಜೇಶ್ ಅವರು ಬಂದ್ರು, ಅವರು ಮಾಡ್ಕೊಟ್ರು. ಫಸ್ಟ್ ಸ್ವಲ್ಪ ಕರೆಕ್ಷನ್ ಆಯ್ತು ಅವ್ರಿಗೆ. ಸ್ವಲ್ಪ ಪಿಲ್ಲರ್ ಸೈಜ್ ಚಿಕ್ಕದಾಗಿರೋದ್ ಮನೆ, ಪಿಲ್ಲರ್ಸ್ ಎಲ್ಲೆಲ್ಲಿ ಬರಬೇಕು ಅಂತ ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ಆಮೇಲೆ ಮತ್ತೆ ಅವ್ರು ಅದು ಕರೆಕ್ಷನ್ ಮಾಡಿ ಇವರಿಗೆ ಪ್ರತಾಪ್ ಅವ್ರಿಗೆ ಕಳಿಸ್ತರು ಡಿಸೈನ್ ಡಿಪಾರ್ಟ್ಮೆಂಟ್ ಗೆ. ಅವ್ರು ಮತ್ತೆ ನಾನು ಕರೆಸ್ತರು. ಓಕೆ. ಸ್ವಲ್ಪ ಆಲ್ಟ್ರೇಷನ್ ಮಾಡ್ತೀನಿ ನಾನು, ಯಾಕಂದ್ರೆ ಸ್ವಲ್ಪ ಚೇಂಜ್ ಮಾಡ್ಲೇಬೇಕು, ಇಲ್ಲಾಂದ್ರೆ ಆಫ್ ಸೈಟ್ ಇದು ಬರಲ್ಲ ಸರಿಯಾಗಿ ಅಂದ್ರು. ಸರಿ. ನಾನು ಆಮೇಲೆ ಅವ್ರಿಗೆ ಟೈಮ್ ಕೊಟ್ಟೆ, ನಾನು 1 ತಿಂಗಳು ಟೈಮ್ ಕೊಟ್ಟೆ. ಓಕೆ. ಆಮೇಲೆ ಒಂದ್ 2 ತಿಂಗಳೊಳಗೆ ಅವರು ಕ್ಲೀನ್ ಆಗಿ ಎಲ್ಲ ಮಾಡಿ ಅನ್ಕೊಟ್ರು, ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಮಾಡ್ಕೊಟ್ರು. 2 ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಮಾಡ್ಕೊಟ್ರು ನಿಮಗೆ. ಓಕೆ ಓಕೆ ಸರ್. ಇನ್ನೊಂದು ಕ್ವಶನ್ ನಾನು ನಿಮಗೆ, ನೀವು ಕೈಟ್ಸ್ ಇಂದ ಸೆಟ್ಅಪ್ ಡಿಸೈನ್ ತಗೊಂಡ್ರಲ್ಲ, ಅದನ್ನ ನಿಮ್ಮ ಏನು ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡೋ ಮೇಸ್ತ್ರಿ ಇರ್ಬೋದು, ಇಂಜಿನಿಯರ್ ಯಾರೇ ಇರ್ಬೋದು, ಸೊ ಅವ್ರ ಜೊತೆ ಅದು ಕೊಟ್ಟಾಗ ಅವ್ರಿಗೆ ಅದು ರೀಡ್ ಮಾಡಕ್ಕೆ ಈಸಿಯಾಗಿ ಆಯ್ತಾ? ಮಾಡ್ಲಿಕ್ಕೆ ಕರೆಕ್ಟ್ ಆಗಿ ಆಯ್ತಾ? ಇಲ್ಲ ಆಯ್ತು, ರೀಡ್ ಮಾಡಕ್ ಈಸಿಯಾಗಿ ಆಯ್ತು. ಬಟ್ ನಾನು ಒಂದ್ಸಲ ಅವ್ನ ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡಿದೆ. ಅವ್ರು ಒಂದ್ಸಲ ಕ್ಲೀನ್ ಆಗಿ ಡ್ರಾಯಿಂಗ್ ಮುಂದೆ ಇಟ್ಕೊಂಡು ಎಲ್ಲ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಕೊಟ್ರು. ಕೊಟ್ಬಿಟ್ಟು ಅವರೆಲ್ಲ ಹೇಳಿದ್ರು ನೀ ಮಾಡಿ ಎಲ್ಲ ಅರ್ಥ ಆಗಂಗೆ ಮಾಡಿದೀನಿ, ಡ್ರಾಯಿಂಗ್ ಚೆನ್ನಾಗಿದೆ, ಓಕೆ ಮಾಡಬಹುದು, ನೀವು ಡೌಟ್ ಇದ್ರೆ ನಾನು ಫೋನ್ ಮಾಡಿ ಕೇಳಿ ಅಂತ. ಓಕೆ ಓಕೆ. ಆ ರೀತಿ ಡೌಟ್ ಇದ್ರೆ ಎಲ್ಲ ಕೇಳ್ಕೊಬಹುದು. ಬಟ್ ಆದ್ರೆ ನಿಮ್ಮ ಏನು ವ್ಯಕ್ತಿ ಇದಾರೆ ಕಟ್ಟೋರು, ಅವ್ರಿಗೆ ಈಸಿಯಾಗಿ ಅರ್ಥ ಆಯ್ತಲ್ವಾ? ಓಕೆ ಫೈನ್ ಸರ್. ಇವಾಗ ನಿಮ್ಮ ಪೂರ್ತಿ ಕಂಪ್ಲೀಟ್ ಮನೆ ಕಟ್ಟಲಿಕ್ಕೆ ಟೈಮ್ ಎಷ್ಟಾಯ್ತು ಆಕ್ಚುಲಿ? ನನಗೆ ನಾನು 4 ಫೆಬ್ರವರಿ ತಾರೀಕು ಸ್ಟಾರ್ಟ್ ಮಾಡಿದೆ, ಅಕ್ಟೋಬರ್ ಎಂಡಿಂಗ್ ಮುಗಿಸ್ತದೆ. ಅಕ್ಟೋಬರ್ ಎಂಡ್ ಅಲ್ಲಿ ಮುಗಿಸ್ಕೊಟ್ರು, ನಿಮ್ಮ ವ್ಯಕ್ತಿ ಮುಗಿಸ್ಕೊಟ್ಟಿರೋದು. ಸೊ ಇವಾಗ ನಾನು ಕೇಳಕ್ಕೆ ಏನ್ ಇಷ್ಟಪಡ್ತೀನಿ ಅಂತಂದ್ರೆ, ಇವಾಗ ನಿಮ್ಮ ಮನೆ ಓಪನಿಂಗ್ ಆಯ್ತು, ಸೊ ನಿಮಗೆ ಓವರ್ ಆಲ್ ಏನ್ ಸ್ಟ್ರಕ್ಚರ್ ಡಿಸೈನ್ ಬಂದಿದೆ, ಕಂಪ್ಲೀಟ್ ಬಿಲ್ಡಿಂಗ್ ಸ್ಟ್ರಕ್ಚರ್ ಬಂದಿದೆ ಅಲ್ಲ, ಇದು ನಿಮ್ಗೆ ಹ್ಯಾಪಿ ಇದೀರಾ, ಸಟಿಸ್ಫೈಡ್ ಇದೀರಾ? ನೀವು ತುಂಬಾ ಸ್ಯಾಟಿಸ್ಫೈ ಇದೆ. ನನ್ನ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಎಲ್ಲ ಬಂದಿದ್ರು. ಹೌದು. ಸುಮಾರು ಜನ ಕೇಟ್ಸ್ ಅಡ್ರೆಸ್ ತಗೊಂಡಿದ್ದಾರೆ. ಓಕೆ. ಇನ್ನು 2 ಬಿಲ್ಡಿಂಗ್ ರೆಡಿ ಇದೆ, ಜನವರಿ ಆದ್ಮೇಲೆ ಸ್ಟಾರ್ಟ್ ಮಾಡ್ತಾರಂತೆ. ಓಕೆ. ನಾನು ಕರ್ಕೊಂಡೋಗಿ ಅಂತ ಹೇಳಿದ್ದಾರೆ. ಓಕೆ. ನಾನು ಅವ್ರನ್ನ ಕರ್ಕೊಂಡು ಜನವರಿ ಸಂಕ್ರಾಂತಿ ಕಳೆದ್ಮೇಲೆ ಅವ್ನ ಆಫೀಸ್ ಕರ್ಕೊಂಡು ಬರ್ತೀನಿ. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ರೆಫರ್ ಮಾಡಿದ್ರೆ? ರೆಫರ್ ಮಾಡಿದ್ದೀನಿ. ಓಕೆ. ತುಂಬಾ ಜನ ಕೈಟ್ಸ್ ಬಗ್ಗೆ ಇಷ್ಟಪಟ್ಟಿದ್ದಾರೆ. ಓಕೆ ಓಕೆ. ಅವ್ರ ಡ್ರಾಯಿಂಗ್ ಮತ್ತೆ ಅವ್ರದ್ದು ಇದೆಲ್ಲ ಡಿಸೈನ್ಸ್ ಪ್ರತಿಯೊಂದು ಕೂಡ ಮೇನ್ ಆಗಿ ನಮ್ಮ ಪ್ರತಾಪ್ ಅವರು, ಅವ್ರ ಮಾತ್ರ ತುಂಬಾ ಅಭಿನಂದನೆ ಸಲ್ಲಿಸ್ಬೇಕು ನಾನು. ಓಕೆ. ಅವ್ರು ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಓಕೆ ಫೈನ್. ಸೊ ಫೈನಲ್ ಆಗಿ ನಮ್ಮನ್ನ ತುಂಬಾ ಜನ ನೋಡ್ತಾ ಇರ್ತಾರೆ, ನಮ್ಮ ವೀಕ್ಷಕರು, ಕನ್ನಡದವರು, ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ದೇಶದಿಂದ ಕೂಡ ನೋಡ್ತಾರೆ. ಸೊ ಅವ್ರಗಳಿಗೆಲ್ಲ ನೀವು ಕೈಟ್ಸ್ ನ ಇದಕ್ಕಿರ್ಬೋದು ಸ್ಟ್ರಕ್ಚರ್, ಸೆಟ್ ಅಪ್ ಸ್ಟ್ರಕ್ಚರ್ ಇರ್ಬೋದು, ಕನ್ಸ್ಟ್ರಕ್ಷನ್ ಇರ್ಬೋದು, ಓವರ್ ಆಲ್ ಆಗಿ ಜನರಿಗೆ ರೆಫರ್ ಮಾಡ್ತೀರಾ? ಇಲ್ಲ, ಕೈಟ್ಸ್ ಅವ್ರು ನಿಜವಾಗಿ ಹೇಳ್ಬೇಕಾದ್ರೆ ಬೆಂಗಳೂರು ಒಂದು ಲೀಡಿಂಗ್ ಕನ್ಸ್ಟ್ರಕ್ಷನ್ ಕಂಪನಿ ಅದು, ತುಂಬಾ ಚೆನ್ನಾಗಿದೆ. ಅವ್ರ ಹತ್ರ ಬೇಕಾದ ಕನ್ಸ್ಟ್ರಕ್ಷನ್ ಮಾಡಬಹುದು, ಇಲ್ಲ ಸೆಟ್ಅಪ್ ಡ್ರಾಯಿಂಗ್ ತಗೊಂಬೋದು. ನಮ್ಗೆ ಅಕಸ್ಮಾತ್ ಆಗಿಲ್ಲ ಅಂದ್ರೆ ಅವ್ರ ಸಜೆಷನ್ ತಗೊಂಡು, ಅವ್ರ ಇಂಜಿನಿಯರ್ಸ್ ಹೆಲ್ಪ್ ತಗೊಂಡು ಖಂಡಿತ ಕನ್ಸ್ಟ್ರಕ್ಷನ್ ಮಾಡಬಹುದು. ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ, ಅದಂತ ಫುಲ್ ನಂಬಿಕೆ ಇದೆ ನನಗೆ. ನಂಬಿಕೆಯಿಂದ 100% ರೆಕಮೆಂಡ್ ಮಾಡ್ತೀರಾ? ಎಲ್ಲ 100% ರೆಕಮೆಂಡ್ ಮಾಡ್ತೀನಿ ಸರ್. ಓಕೆ ಸರ್. ತಾವು ತಮ್ಮ ಅತ್ಯಮೂಲ್ಯ ಸಮಯವನ್ನು ನಮ್ಗೆ ನೀಡಿದ್ದಕ್ಕೆ, ಒಂದು ಅತ್ಯುತ್ತಮವಾದ ಜೆನ್ಯೂನ್ ರಿಯಾಕ್ಷನ್ ಅನ್ನ ನಮ್ಗೆ ಕೊಟ್ಟಿದ್ದಕ್ಕೆ ತಮ್ಮ ವೀಕ್ಷಕರ ಕಡೆಯಿಂದ, ನಮ್ಮ ಕಡೆಯಿಂದ ತಮಗೆ ಧನ್ಯವಾದಗಳು.